ಕಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ ಸರ್ವ ಕಾಲೆಗಳು ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ಪ್ರತಿನಿತ್ಯ ದೀರ್ಘಕಾಲೀನವಾದಂತಹ ಅನೇಕ ಸಮಸ್ಯೆಗಳಿಂದ ಹಿಡಿದು ನವನವೀನ ಸಮಸ್ಯೆಗಳವರೆಗೂ ಯಶಸ್ವಿ ಪ್ರಭಾವಿ ಪರಿಣಾಮಕಾರಿಯಾದಂತಹ ಆಯುರ್ವೇದ ದೃಷ್ಟಿಕೋನದಲ್ಲಿ ಮನೆ ಮದ್ದುಗಳ ಬಗ್ಗೆ ಚರ್ಚೆ ಮಾಡ್ತಾ ಬರ್ತಿದ್ದೀವಿ ಇವತ್ತು ನಾವು ಚರ್ಚೆ ಮಾಡತಕ್ಕಂತಹ ಗಾಢವಾದ ಗಹನವಾದ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕ್ರಾನಿಕ್ ಕಾನ್ಸ್ಟಿಪೇಷನ್ ದೀರ್ಘಕಾಲೀನವಾದಂತಹ ಮಲಬದ್ಧತೆ ವೇರ್ ಆರ್ ನೋಸ್ ದ ಪಿಂಚ್ ಆಫ್ ದ ಶೂ ಅಂತ ಕರಿತೀವಲ್ಲ ಅಂದರೆ ಹಾಕ್ಕೊಂಡವ್ಗೆ ಮಾತ್ರ ಗೊತ್ತಂತೆ ಶೂ ಎಲ್ಲಿ ಅದು ಕಚ್ಚುತ್ತೆ ಹೇಗೆ ಹಿಂಸೆ ಕೊಡುತ್ತೆ ಅಂತ ಅದೇ ರೀತಿ ಕಾನ್ಸ್ಟಿಪೇಷನ್ನ ಬಳಲ್ತಕ್ಕಂಥವನಿಗೆ ಮಾತ್ರ ಗೊತ್ತು ಮೋಷನ್ನು ಸರಿಯಾಗಿ ಒಂದು ವ್ಯಕ್ತಿಗೆ ಸರಿಯಾದ ಸಮಯಕ್ಕೆ ನಿಗದಿತ ಪ್ರಮಾಣದಲ್ಲಿ ಹೊರಗೆ ಹಾಕಿದಾಗ ಎಷ್ಟು ಆರೋಗ್ಯದ ಲಾಭ ಎಷ್ಟು ಮಾನಸಿಕ ತೃಪ್ತಿ ಎಷ್ಟು ಶಾರೀರಿಕ ಲಘುತ್ವವನ್ನು ಲಭಿಸ್ಕೊಳ್ಳಿಕ್ಕೆ ಸಾಧ್ಯ ಚೆನ್ನಾಗಿ ಮೋಷನ್ ಆಗೋರಿಗೆ ಚೆನ್ನಾಗಿ ಅಥ್ಲೆಟ್ಸ್ಗೆ ಚೆನ್ನಾಗಿ ಓಡಾಡೋರಿಗೆ ಚೆನ್ನಾಗಿ ಆ್ಯಕ್ಟಿವಿಟಿ ಮಾಡೋರಿಗೆ ಮೆಟ್ಲಲ್ಲಿ ತಿಳಿಯೋರಿಗೆ ಇದ್ರ ಬಗ್ಗೆ ಯೋಚನೆನೇ ಇಲ್ಲ ಆರಾಮಾಗಿ ಕೂತಿರ್ತೀನಿ ನನ್ನ ಜೀವನ ಶೈಲಿ ತುಂಬ ಲೇಝಿ ಲೈಫ್ ಸ್ಟೈಲು ಡಾಕ್ಟರ್ಗಳಾಗಿರ್ಬೋದು ಇಂಜಿನಿಯರ್ಗಳಾಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಜಾಸ್ತಿ ಇತ್ತೀಚಿನ ಮಾಡ್ರನೈಸ್ಡ್ ಯುಗದಲ್ಲಿ ಫಿಸಿಕಲ್ ವರ್ಕ್ಗಿಂತ ಹೆಚ್ಚಾಗಿ ನಾವು ಕೇಂದ್ರೀಕೃತವಾಗಿ ಸೆಂಟ್ರಲೈಸ್ಡಲ್ಲಿ ಒಂದೇ ಪಾಯಿಂಟಾಗಿ ಕೂತ್ಕೊಂಡು ಕೆಲಸ ಮಾಡಿದಾಗ ಬಹುಶಃ ಬಹುತೇಕ ಅನೇಕ ಜನರಿಗೆ ಈ ಥರದ ಕ್ರಾನಿಕ್ ಹೆಬಿಚುವಲ್ ಕಾನ್ಸ್ಟಿಪೇಷನ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಸರಿ ಅನೇಕ ವೆಸ್ಟನೈಸ್ ಕಂಟ್ರೀಸಲ್ಲಿ ಪ್ರತಿನಿತ್ಯ ಬಹಿರ್ ಆಗಬೇಕು ಮಲಮೂತ್ರ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಎರಡು ಮೂರು ನಾಲ್ಕು ದಿಸಕ್ಕಾದರೂ ಅತಿಶಯ ಇಲ್ಲ ಯಾಕೆಂದರೆ ಹೆಚ್ಚಿನ ಜಂಕ್ ಫುಡ್ಡು ಹೆಚ್ಚಿನ ನೋ ಫೈಬರ್ ಅಥವಾ ಲೋ ಫೈಬರ್ ಫುಡ್ನ ಪ್ರೊಸೆಸ್ಡ್ ಫುಡ್ನ ಕಲರ್ಡ್ ಫುಡ್ನ ಸಿಂಥೆಟಿಕ್ ಫುಡ್ನ ಈ ಥರದ ಆಹಾರಗಳನ್ನು ಹೆಚ್ಚಾಗಿ ಅಲ್ಲಿ ಬಳಸೋದ್ರಿಂದ ಅವರ ಕರುಳು ತುಂಬ ಕ್ರೂರವಾದಂತಹ ಕೋಷ್ಟವನ್ನು ಹೊಂದಿರುತ್ತೆ ಮೋಷನ್ನು ಆಗಲ್ಲ ಸರಾಸರಿಯಲ್ಲಿ ದಪ್ಪವಾಗಿರ್ತಕ್ಕಂಥದ್ದು ಲಂಬೋದರರು ಅಂತ ಏನು ಕರಿತೀವಲ್ಲ ಉದರವಾದಂತಹ ಹೆಚ್ಚು ಪ್ರಮಾಣದ ಉದರ ಲಂಬ ಉದರಗಳನ್ನ ಹೆಚ್ಚಾಗಿ ನಾವು ವೆಸ್ಟರ್ನೈಸ್ ಕಂಟ್ರೀಸಲ್ಲಿ ಸಿನಿಮಾ ನೋಡ್ತಾ ಚಿಪ್ಸ್ ತಿಂದೆ ಪಾಪ್ಕಾರ್ನ್ ತಿಂದೆ ಹೋಗ್ತಾ ಬರ್ತಾ ಎರಿಟೆಡ್ ಡ್ರಿಂಕ್ಸ್ನ ಕುಡಿದೆ ಆ ಲೈಫ್ ಸ್ಟೈಲನ್ನು ನಾವು ಆಧುನಿಕತೆಯ ಭರಾಟೆಯಲ್ಲಿದ್ದೀವಿ ನಮ್ಗೆ ಅದೇ ಮಾಡರ್ನೈಸೇಷನ್ ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಇಲ್ಲಿ ಅದನ್ನು ಅನುಕರಣೆ ಅನುಸರಣೆ ಮಾಡಿದಾಗ ನಮಗೂ ಕೂಡ ಈ ಥರದ ಪ್ರಾಬ್ಲಮ್ ಬರುತ್ತೆ ಇವಾಗ ಸರ್ ಇಪ್ಪತ್ತು ವರ್ಷ ಹುಡುಗ ಕಾಲೇಜ್ಗೆ ಹೋಗ್ತಿದ್ದಾನೆ ಮೂರ್ನಾಲ್ಕು ದಿವಸ ಆದರೂ ಟಾಯ್ಲೆಟೇ ಹೋಗಲ್ಲ ಸರ್ ಒಂದು ಒಳ್ಳೆ ಔಷಧಿ ಬರ್ಕೊಡಿ ಎಂಥ ದುಸ್ಥಿತಿ ದೇಶ ಯಾವ ಕೆಟ್ಟ ಪರಿಸ್ಥಿತಿಗೆ ಆರೋಗ್ಯದ ದೃಷ್ಟಿಕೋನದಲ್ಲಿ ಮುನ್ನುಗ್ತಾ ಇದೆ ಅಂತಕ್ಕಂಥ ಆತ್ಮ ಪರಾಮರ್ಶೆ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥ ಪ್ರಮುಖ ಕಾಲಘಟ್ಟದಲ್ಲಿ ನಾವಿದ್ದೀವಿ ಹಿತಬುಕ್ ಮಿತ ಬುಕ್ ಕಾಲ ಬುಕ್ ಅಂತೇನು ಕರಿತೀವಲ್ಲ ಸರಿಯಾದ ಟೈಮಿಗೆ ಹೆಚ್ಚಿನ ಮಟ್ಟದ ಶಾರೀರಿಕ ವ್ಯಾಯಾಮದೊಂದಿಗೆ ಜೀವನವನ್ನು ನಡೆಸ್ತಕ್ಕಂಥದ್ದು ಫಸ್ಟ್ ರೆಮಿಡಿ ನಾರು ಬೇರು ಸೊಪ್ಪು ಸೊಗದೆಯನ್ನು ತಿಂದರೆ ಖಾಯಿಲೆ ಬರಲ್ಲ ಅಂತ ಹಿರಿಯರು ಹೇಳ್ತಿದ್ರು ಎಲ್ಲ ವಿಧವಾದಂಥ ನಾರು ಸಿಂಪಲ್ ಬಾಳೆ ದಿಂಡು ದಂಟಿನ ಸೊಪ್ಪಿನ ದಂಟು ಅಧಿಕ ಹೆಚ್ಚಿನ ಪ್ರಮಾಣದ ಫೈಬರ್ ಇರತಕ್ಕಂಥ ಸಂಗತಿ ನಾವು ಸರಳ ಜೀವನದಲ್ಲಿ ಅನೇಕ ವಿಧವಂಥ ಮಾಹಿತಿಯನ್ನು ಹೇಳ್ತಿರ್ತೀವಿ ಮಿಲೆಟ್ಸ್ ನವಣೆ ಸಾಮೆ ಸಜ್ಜೆ ಕೊರಲು ಆರ್ಕ ಇದರ ಅತಿ ಹೆಚ್ಚಿನ ಪ್ರಯೋಗ ಕೂಡ ಹೈ ಫೈಬರ್ ಕಂಟೆಂಟ್ ಇರೋದ್ರಿಂದ ಅನ್ನ ತಿಂತಕ್ಕಂಥವ್ರಿಗೆ ಶಿಫ್ಟ್ ಆಗ್ತಕ್ಕಂಥದ್ದು ಸರ್ವಕಾಲದಲ್ಲೂ ಸೂಕ್ತ ಚೆನ್ನಾಗಿ ಸಮ್ಯಕ್ ಪ್ರವೃತ್ತಿಯಾಗೋಕ್ಕೆ ಅವಕಾಶ ಆಗತ್ತೆ ಸಂಸ್ಕೃತದಲ್ಲಿ ಒಂದು ಮಾತನ್ನು ಹೇಳ್ತಿದ್ವಿ ಭೋಜನಾಂತೆ ಕಿಂ ಪಥ್ಯಂ ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದಾಗ ಭೋಜನಾಂತೆ ತಕ್ರಂ ಪಥ್ಯಂ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತಕ್ಕಂತಹ ಮಾತು ಊಟ ಆದಮೇಲೆ ಏನು ಸ್ವಾಮಿ ಪಥ್ಯ ತಿಳಿ ಮಜ್ಜಿಗೆ ಶ್ರೇಷ್ಠವಾದಂತಹ ಪಥ್ಯ ಅದಕ್ಕಿಂತ ಒಂದು ಒಳ್ಳೆಯ ಆಹಾರ ಲಘು ಮತ್ತು ಸುಪಾಚ್ಯವಾದಂಥ ಆಹಾರ ಮೋಷನನ್ನು ಚೆನ್ನಾಗಿ ಮಾಡ್ತಕ್ಕಂಥ ಆಹಾರ ಬೇರೆ ಇನ್ಯಾವುದೇ ಇಲ್ಲ ತಕ್ರಂ ಶಕ್ರಸ್ಯ ದುರ್ಲಭಂ ಶಕ್ರ ಅಂದರೆ ಯಾರು ಇಂದ್ರ ಅವ್ರಿಗೂ ಕೂಡ ದುರ್ಲಭವಾಗಿರತಕ್ಕಂಥ ಅಮೃತ ಪೇಯ ನಮ್ಮೆಲ್ಲರಿಗೂ ಒಬ್ಬ ಶ್ರೀಸಾಮಾನ್ಯ ಭಾರತದ ಕಡು ಬಡವನಿಗೂ ಲಭ್ಯವಾಗಿರ್ತಕ್ಕಂತಹ ಮಜ್ಜಿಗೆ ಹೆಚ್ಚಿನ ಮಟ್ಟದ ಕರಿಬೇವಿನ ಸೊಪ್ಪು ಸ್ವಲ್ಪ ಸ್ವಲ್ಪ ಜೀರಿಗೆಯ ಪುಡಿ ಒಂದರಿಂದ ಎರಡು ಚಿಟಿಕೆಯಷ್ಟು ಸೈಂಧವ ಲವಣ ಅಥವಾ ಕೃಷ್ಣ ಲವಣ ಈ ಲವಣ ತಕ್ಷಣ ಅನೇಕದಂತಹ ಡೌಟು ಸರ್ ರಾಕ್ ಸಾಲ್ಟಾ ಬ್ಲ್ಯಾಕ್ ಸಾಲ್ಟಾ ಬ್ಲ್ಯಾಕ್ ಸಾಲ್ಟ್ ಇಸ್ ಕೃಷ್ಣ ಲವಣ ರಾಕ್ ಸಾಲ್ಟಿಸ್ ಸೈಂಧವ ಲವಣ ಇವೆರಡರ ಮಿಶ್ರಣವನ್ನು ಮಾಡ್ಕೊಳ್ಬಹುದು ಒಂದೊಂದು ಚಿಟಿಕೆ ಸಾಕು ಅಥವಾ ಯಾವುದಾದ್ರು ಒಂದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ನೀವು ಮಾಡಿದಾಗ ದೀರ್ಘಕಾಲೀನವಾದಂತಹ ಮಲಬದ್ಧತೆ ರಿಗ್ಯುಲರಾಗಿ ಡಿಫಿಕೇಟ್ ಆಗ್ತಕ್ಕಂಥ ಮೋಷನ್ನ ಸಮ್ಯಕ್ ರೀತಿಯಲ್ಲಿ ಪಾಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬಹು ಹೆಚ್ಚು ಸೀಸನ್ನು ಚಳಿಗಾಲ ಬಂತು ಅಂದ ತಕ್ಷಣ ನಮಗೆ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕರಿ ದ್ರಾಕ್ಷಿ ಸಿಗುತ್ತೆ ಅಲ್ವಾ ಬ್ಲ್ಯಾಕ್ ಗ್ರೇಪ್ಸ್ನ ಸೀಸನ್ ಇದು ಶಿವರಾತ್ರಿವರೆಗೂ ಯಥೇಚ್ಛವಾಗಿ ನಮಗೆ ಇವಾಗ ಕರಿ ದ್ರಾಕ್ಷಿ ಸಿಗುತ್ತೆ ದ್ರಾಕ್ಷಿ ಎಗೈನ್ ಬೀಜ ಇರತಕ್ಕಂಥ ಜಾತಿಯಲ್ಲಿ ಮಾತ್ರ ಹೆಚ್ಚಿನ ಪಲ್ಪು ಫೈಬರ್ ಇರೋದು ಸ್ನೇಹಿತರೆ ಕರಿ ದ್ರಾಕ್ಷಿ ಅಂದ ತಕ್ಷಣ ತುಂಬ ಜಾಸ್ತಿ ದುಡ್ಡನ್ನು ಕೊಟ್ಟು ಸೀಡ್ಲೆಸ್ ವೆರೈಟಿನ ತಗೊಂಡು ಅಥವಾ ಗ್ರೀನ್ ಜಾತಿಯ ರುಚಿಯದ್ದೇ ಆದರೆ ಬಣ್ಣ ಮಾತ್ರ ಕಪ್ಪು ಆ ಥರದ ವೆರೈಟಿಯೂ ಬಂದಿದೆ ಸೊ ಅದನ್ನು ನಾವು ಸೇವನೆ ಮಾಡೋದನ್ನ ಯಾವ ಪ್ರಯೋಜನವೂ ಇಲ್ಲ ಇದನ್ನು ಎಲ್ಲ ವೀಕ್ಷಕರು ಮನದಾಳದಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಮುಖ ಸಂದರ್ಭ ಹಳೆಯ ಕಾಲದ ಮಾಮೂಲಿ ಬೀಜ ಸಹಿತ ಅಲ್ಪ ಹುಳಿಯುಕ್ತ ಕರಿದ್ರಾಕ್ಷಿ ಇದನ್ನು ಸ್ವಲ್ಪ ಸ್ವಲ್ಪ ಜೇನುತುಪ್ಪ ಬಿಸಿನೀರ್ ಜೊತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಜ್ಯೂಸೆಲ್ಲ ಚೆನ್ನಾಗಿ ಕಿವಿಚುಬಿಡಿ ಕಿವಿಬಿಟ್ಟು ಫಿಲ್ಟರ್ ಮಾಡಬೇಕಾ ಸರ್ ಕೆಟ್ಟ್ರಿ ಫಿಲ್ಟ್ರ್ ಮಾಡದೇ ಫೈಬರ್ ಫೈಬರೆಲ್ಲ ನಾಯಿ ನರಿ ತೊಟ್ಟಿ ಮೋರಿಗೆ ಹಾಕ್ತೀರಿ ಬೇಡದಿರ್ತಕ್ಕಂಥ ರಸವನ್ನು ಕುಡಿತೀರಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಬೀಜ ಹೊಟ್ಟೆ ಹೋದರೂ ಏನು ಗಿಡ ಬೆಳೆಯಲ್ಲ ಮೋಷನ್ ಲೀಚೆ ಬರುತ್ತೆ ಭಯ ಪಡಬೇಡಿ ಬೇಕು ಅಂದರೆ ಬೀಜವನ್ನು ತೆಗೆದುಹಾಕಿ ಈ ಪಲ್ಪನ್ನು ಇನ್ನೂರು ಎಮ್ ಎಲ್ ಬೆಳಗ್ಗೆ ಇನ್ನೂರು ಎಮ್ ಎಲ್ಲ ಸಾಯಂಕಾಲ ಚೆನ್ನಾಗಿ ಸೇವನೆ ಮಾಡೋದು ಔಚಿತ್ಯವೇ ಸರಿ ಲಾಸ್ಟ್ ಬಟ್ ನಾಟ್ ದ ಇಷ್ಟು ಏನು ಗೊತ್ತೇನ್ರಿ ಸಿಂಪಲ್ ಅಬ್ಡಾಮಿನಲ್ ಸೈಕ್ಲಿಂಗ್ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಮಲ್ಕೊಳ್ತಕ್ಕಂಥದ್ದು ಮಂಡಿ ಚಿಪ್ಪು ಬ್ರೆಸ್ಟ್ ಬೋನ್ಗೆ ಟಚ್ ಆಗ್ತಕ್ಕಂಥ ರೀತಿಯಲ್ಲಿ ಪುಟ್ಟ ಮಕ್ಕಳು ಮಲ್ಕೊಂಡು ಅಳ್ತವೆ ದೊಡ್ಡವರು ಸೈಕಲ್ ಹೊಡಿತೀವಿ ಅದೇ ರೀತಿಯಲ್ಲಿ ಅದೇ ಪ್ರಕಾರದಲ್ಲಿ ನಾವು ಅಬ್ಡಮಿನಲ್ ಸೈಕ್ಲಿಂಗನ್ನು ಸುಮಾರು ನಲವತ್ತರಿಂದ ನಲವತ್ತೈದು ಸೈಕಲ್ ಬೆಳಗ್ಗೆ ನಲವತ್ತರಿಂದ ನಲವತ್ತೈದು ಸೈಕಲು ಸಾಯಂಕಾಲ ಮಾಡೋದ್ರಿಂದ ಕರಳು ತನ್ನ ಮೊಬಿಲಿಟಿಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಹೈ ಫೈಬರ್ ಇಂಟೆಕ್ ತೊಗೊಳ್ಳೋದ್ರಿಂದ ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ನ ಈಚೆ ಹಾಕುತ್ತೆ ಯಾವುದೇ ಖಾಯಿಲೆ ನಿಮಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಈ ಸಿಂಪಲ್ ಅವ್ಯಾಕ್ಯುಯೇಟಿವ್ ಮೆಷರ್ಸು ನಿಮ್ಮ ಹೆಬಿಚಿಯಲ್ ಕ್ರಾನಿಕ್ ಕಾನ್ಸ್ಟಿಪೇಷನ್ಗೆ ಒಂದು ಫುಲ್ ಸ್ಟಾಪ್ ಇಡಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ ಇನ್ನು ಅನೇಕ ಸಂಗತಿಗಳು ಅನೇಕ ಪರಿಹಾರಗಳು ಮುಂದಿನ ಸಂಚಿಕೆಯಲ್ಲಿ ವಾಪಸ್ ಬರ್ತೀನಿ ತಿಳಿಸ್ಕೊಡ್ತೀನಿ ಕಾಯ್ತಾಯಿರಿ ನಮಸ್ಕಾರ